ಸಿದ್ಧಾರ್ಥ್ ನಿಧನಕ್ಕೆ ನಟಿ ಸಂಸದೆ ಸುಮಲತಾ ಸಂತಾಪ ಸೂಚಿಸಿದ್ದಾರೆ ಕೆಫೆ ಕಾಫಿ ಡೇ ಸಂಸ್ಥೆಯ ಉದ್ಯಮಿ ಸಿದ್ಧಾರ್ಥ್ ನಿಧನಕ್ಕೆ ಚಿತ್ರರಂಗದ ಕೆಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ನಟಿ ಹಾಗೂ ಮಂಡ್ಯ ಕ್ಷೇತ್ರದ ಸಂಸದೆ ಸುಮಲತಾ ಅಂಬರೀಷ್ ಟ್ವಿಟರ್ ಅಕೌಂಟ್ ನಲ್ಲಿ ಸಿದ್ಧಾರ್ಥ್ ಬಗ್ಗೆ ಬರ್ಕೊಂಡಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯವರಾದ ಶ್ರೀ ಎಸ್ ಎಂ ಕೃಷ್ಣ ಅವರ ಅಳಿಯ ಕೆಫೆ ಕಾಫಿ ಡೇ ಸಂಸ್ಥಾಪಕರು ಉದ್ಯಮಿ ಸಿದ್ಧಾರ್ಥ ಅವರ ಸಾವು ತೀವ್ರ ಆಘಾತ ತಂದಿದೆ ಅಂತ ತಮ್ಮ ದುಃಖವನ್ನ ಹಂಚಿಕೊಂಡಿದ್ದಾರೆ ಎಸ್ ಎಂ ಕೃಷ್ಣರವ್ರಿಗೂ ಹಾಗೆ ಅವರ ಕುಟುಂಬದವ್ರಿಗೂ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನ ಕೊಡ್ಲಿ ಅಂತ ಸುಮಲತಾ ಪ್ರಾರ್ಥನೆ ಮಾಡಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಟ ಅಂಬರೀಷ್ ಜೊತೆಗೆ ಒಳ್ಳೆ ಸ್ನೇಹ ಹೊಂದಿದ್ರು ಹೀಗಾಗಿ ಸಿದ್ಧಾರ್ಥ್ ಪರಿಚಯ ಕೂಡ ಅಂಬರೀಷ್ ಕುಟುಂಬಕ್ಕಿತ್ತು ಇತ್ತೀಚೆಗೆ ಸುಮಲತಾ ಮಂಡ್ಯ ಚುನಾವಣೆಯ ವೇಳೆ ಎಸ್ಎಂ ಕೃಷ್ಣ ಜೊತೆಗೆ ಮಾತುಕತೆ ನಡೆಸಿದ್ರು ಸೋಮವಾರ ಸಂಜೆ ಏಳು ಗಂಟೆ ಸುಮಾರಿಗೆ ನಾಪತ್ತೆಯಾಗಿದ್ದ ಸಿದ್ಧಾರ್ಥ್ ಮಂಗಳೂರಿನ ಉಳ್ಳಾಳದ ನೇತ್ರಾವತಿ ಸೇತುವೆ ಹತ್ರ ಕಣ್ಮರೆಯಾಗಿದ್ರು ಮಂಗಳವಾರ ಬೆಳಗ್ನಿಂದ ರಾತ್ರಿವರೆಗೂ ಹುಡುಕಾಟ ನಡೆಸಲಾಗಿತ್ತು ನೇತ್ರಾವತಿ ಸಮುದ್ರ ಸೇರುವ ಮೊದಲೇ ದಂಡೆಯಲ್ಲಿ ಶವ ಇವತ್ತು ಬೆಳಗ್ಗೆ ಪತ್ತೆಯಾಗಿದೆ ಇದರ ಹಿನ್ನೆಲೆ ಗಣ್ಯರು ಸಿದ್ಧಾರ್ಥ್ ಸಾವಿಗೆ ಕಂಬನಿ ಮೆಡೆದಿದ್ದಾರೆ